ನೀವು ಅಷ್ಟೇ ನಮ್ಮ ಚಾನೆಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮದೇ ಒನ್ ಬ್ರ್ಯಾಂಡ್ ನಿಶಾಂತ್ 7HP ರೋಡ್ ಟಿಲ್ಲರ್ ಅಂತ ಇದೆ 7HP ಬರುತ್ತೆ ಪೆಟ್ರೋಲ್ ಇಂಜಿನ್ ಇದರಲ್ಲಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಡೀಸೆಲ್ ಇಂಜಿನ್ ಬರುತ್ತೆ ಇದರಲ್ಲಿ ನಾವು ಈ ತರ ರೋಟಾವೇಟರ್ಗಳು ಹಾಕಬಹುದು ರೋಟಾವೇಟರ್ಗಳು ಹಾಕಬಹುದು ಮತ್ತೆ ಈ ತರ ನೀವು ತೋಟದಲ್ಲಿ ಕುಂಟೆ ಹೊಡೆಯೋದಕ್ಕೆ ಹಾಕಿರಬಹುದು ಮತ್ತೆ ಇದರಲ್ಲಿ ಈ ತರ ಆದ್ರೆ ನಿಮಗೆ ಮಣ್ಣನ್ನ ಸಮ ಮಾಡೋದಕ್ಕೋಸ್ಕರ ತರ ಹಾಕಬಹುದು ಮತ್ತೆ ಇದಕ್ಕೆ ಟ್ರಾಲಿಂಗ್ ಹಾಕಬಹುದು ಒಂದೂವರೆ ಇಂದ 8 ಲೀಟರ್ ಕೆಪಾಸಿಟಿ ಇರಂತ ಟ್ರಾಲಿನ ಹಾಕಬಹುದು ಟ್ರಾಲಿ ಬರುತ್ತೆ ಇದು ಪೆಟ್ರೋಲ್ ಇಂಜಿನ್ 7HP ಕೆಪಾಸಿಟಿ ಇರುತ್ತೆ ಮತ್ತೆ ಇದರಲ್ಲಿ ಫಾರ್ವರ್ಡ್ ಮತ್ತೆ ರಿವರ್ಸ್ ಗೇರ್ ಇರುತ್ತೆ ಹಾ ಫಾರ್ವರ್ಡ್ ಇರುತ್ತೆ ರಿವರ್ಸ್ ಇರುತ್ತೆ ಮತ್ತೆ ಇದು ಎಸ್ಲೇಟರ್ ಇದು ಎಸ್ಲೇಟರ್ ಮತ್ತೆ ಎರಡು ಕ್ಲಚ್ ಮತ್ತೆ ನಿಮಗೆ ಮ್ಯಾನುಯಲ್ ಸ್ಟಾರ್ಟ್ ಮಾಡಬೇಕು ಇದು ಮ್ಯಾನುಯಲ್ ಅಲ್ಲಿ ಯಾವ ಇದಕ್ಕೆಲ್ಲ ಮ್ಯಾನುಯಲ್ ಅಲ್ಲಿ ಎಲ್ಲಕ್ಕೆ ಸ್ಟಾರ್ಟ್ ಮಾಡಿ ಇದು 1 ಅವರ್ ಗೆ ಒಂದು 800 ಎಂಎಲ್ ಇಂದ 1 ಲೀಟರ್ ಪೆಟ್ರೋಲ್ ತಾಳುತ್ತೆ ಮತ್ತೆ ಇದು ಪೆಟ್ರೋಲ್ ಆಗಿರೋದ್ರಿಂದ ಸ್ವಲ್ಪ ಸ್ಮೂತ್ ಇರುತ್ತೆ ಇಂಜಿನ್ ನೀವು ಮತ್ತೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಮತ್ತೆ ಇದು ಸ್ಟಾರ್ಟಿಂಗ್ ಅಷ್ಟೇ ಬೇಗ ಸ್ಟಾರ್ಟ್ ಆಗುತ್ತೆ ಅದೇ ಡೀಸೆಲ್ ಇಂಜಿನ್ ಆದ್ರೆ ನಿಮಗೆ ಇದಕ್ಕಿಂತ ಹೆವಿ ಬರುತ್ತೆ 7HP ಗೆ ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ ಬೇಕಿದ್ರೆ ಅದು ಡೀಸೆಲ್ ಇಂಜಿನ್ ಈ ತರ ಬರುತ್ತೆ ಇಂಜಿನ್ ಈ ತರ ಡೀಸೆಲ್ ಇಂಜಿನ್ ಬರುತ್ತೆ ನಿಮಗೆ ಅದರಲ್ಲಿ ಮ್ಯಾನುಯಲ್ ಸ್ಟಾರ್ಟಿಂಗ್ ಗೆ ಬರುತ್ತೆ ಮತ್ತೆ ಇಂಜಿನ್ ಸ್ವಲ್ಪ ಹೆವಿ ಇರುತ್ತೆ ನೀವು ತೋಟ ಮನೆಯಿಂದ ತೋಟ ತಗೊಂಡು ಹೋಗ್ಬೇಕು ಅಂದ್ರೆ ಈ ತರ ಪುಳಾಗಳನ್ನ ನೀವು ಫಿಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ತೋಟಕ್ಕೆ ಹೋದ್ಮೇಲೆ ನೀವು ಇದನ್ನ ಈ ವೀಲ್ ಬಿಚ್ಚಾಕ್ಬೇಕು ಈ ವೀಲ್ ಬರುತ್ತೆ ಆ ವೀಲ್ ನೀವು ಓಪನ್ ಮಾಡ್ಬಿಟ್ಟು ವೀಲ್ ತೆಗೆದು ಹಾಕ್ಬಿಟ್ಟು ಈ ಕುಳನ ಅದು ಫಿಟ್ ಮಾಡ್ಕೊಂಡು ರನ್ ಮಾಡಬೇಕು ಶುಗರ್ ಕೇನ್ ಸ್ಲ್ಯಾಶರ್ ಅಂತ ಅಂದ್ರೆ ಈ ತರ ಬ್ಲೇಡ್ಗಳು ಇರುತ್ತೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕಬ್ಬು ನೀವು ಕಟ್ ಮಾಡಿದ್ಮೇಲೆ ಕಬ್ಬು ಬೆಳಿತಾರಲ್ಲ ಕಟ್ ಮಾಡಿದ್ಮೇಲೆ ಅದು ಕೂಳೆ ಉಳ್ಕೊಳ್ತೇವೆ ಒಂದು ಅರ್ಧ ಅರ್ಧ ಅಡಿ ಕೂಳೆ ಉಳ್ಕೊಳ್ತೇವೆ ಆ ಕೂಳೆನ ನೀವು ಮತ್ತೆ ನೀವು ಎಲ್ಲ ಕಟ್ ಕ್ಲೀನ್ ಮಾಡೋದ್ ಬದಲು ಅಥವಾ ಬೆಂಕಿ ಇಡೋಬದಲು ಇದನ್ನ ಹಾಕೊಂಡು ಹೊಡೆದ್ರೆ ಪೂರ್ತಿ ಎಲ್ಲ ಕಟ್ ಮಾಡುತ್ತೆ ಅವ ಮತ್ತೆ ನೀವು ಹೊಸದಾಗಿ ನಾಟಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಶುಗರ್ ಕೇನ್ ಸ್ಲ್ಯಾಶರ್ ಅಂತ ಯೂಸ್ ಮಾಡ್ತೀವಿ ಇದರಲ್ಲೂ ಅಷ್ಟೇ ನೀವು ಗೇರ್ ಬಾಕ್ಸ್ ಇರುತ್ತೆ ಈ ಗೇರ್ ಬಾಕ್ಸಲ್ಲಿ ನಿಮ್ಗೆ ಒಂದು 2 ಲೀಟರ್ 140 ಗ್ರೇಡ್ ಗೇರ್ ಆಯಿಲ್ ಹಾಕೊಳ್ಬೇಕು ಮತ್ತು ಇದರಲ್ಲೂ ಅಷ್ಟೇ ಏರ್ ಫಿಲ್ಟ್ರ್ ಬರುತ್ತೆ ಇದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊಂಡು ಇದು ಅಷ್ಟು 540 RPM ಅಲ್ಲೇ ರನ್ ಆಗುತ್ತೆ ಟ್ರ್ಯಾಕ್ಟರ್ 540 RPM ಅಲ್ಲಿ ಇಟ್ಕೊಂಡು ರನ್ ಮಾಡ್ಬೋದು ಮತ್ತು ನೀವು ಅದರಲ್ಲಿ ಕಟ್ ಮಾಡಿದ್ಮೇಲೆ ಇದರಲ್ಲಿ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ 2 ನೇಗ್ಲು ಟೈಪ್ ವಿದ್ ಬರುತ್ತೆ ಲೆಗ್ಗಳು ಇದರಲ್ಲಿ ಕೂಳೆ ಕಟ್ ಆದಮೇಲೆ ಇದರಲ್ಲಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ ಇದರ ಹೆಸರು ಪ್ಯಾಡಿ ಥ್ರೆಷರ್ ಅಂತ ಇದನ್ನು ನಾವು ಭತ್ತ ಮತ್ತು ರಾಗಿ ಧಾನ್ಯನ ಬೇರ್ಪಡಿಸೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಇದನ್ನ ಹುಲ್ ಸಮೇತ ಹಾಕ್ಬೋದು ಅಂತಂದರೆ ಇದನ್ನು ರೈತರು ಹೊಲದಲ್ಲಿ ಕುಯ್ದಿರ್ತಕ್ಕಂಥದ್ದ ಹುಲ್ ಸಮೇತ ಇಲ್ಲಿ ಇನ್ಪುಟ್ ಹಾಕಿದ್ರೆ ಇಲ್ಲಿ ಇನ್ಪುಟ್ ಬರುತ್ತೆ ಬಾಕ್ಸ್ ಬರುತ್ತೆ ಬಾಕ್ಸ್ ಓಪನ್ ಮಾಡಿಬಿಟ್ಟು ಇಲ್ಲಿ ಇನ್ಪುಟ್ ಹಾಕೋದು ನೆಕ್ಸ್ಟ್ ಇಲ್ಲಿ ಔಟ್ಪುಟ್ ಬರುತ್ತೆ ಔಟ್ಪುಟ್ ಅಂದರೆ ಇದು ಹುಲ್ ಇಲ್ಲಿ ಬರುತ್ತೆ ಹುಲ್ ಇಲ್ಲಿ ಬರುತ್ತಾ ಹುಲ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಇದರ ಇದನ್ನು ನಾವು ಟ್ರ್ಯಾಕ್ಟ್ರಿನಲ್ಲೂ ರನ್ ಮಾಡ್ಬೋದು ಮತ್ತು ಇಂಜಿನಲ್ಲೂ ರನ್ ಮಾಡ್ಬೋದು ಟ್ರ್ಯಾಕ್ಟರ್ PTO ಬರುತ್ತೆ ಅದೇ ಟ್ರ್ಯಾಕ್ಟರ್ PTO ಮತ್ತೆ ರನ್ ಮಾಡ್ಬೋದು ಇಲ್ಲ ಟ್ರ್ಯಾಕ್ಟ್ರಿ ಇಲ್ಲ ಅಂತಂದರೆ ಡೀಸೆಲ್ ಇಂಜಿನ್ ಬರುತ್ತೆ ಡೀಸೆಲ್ ಇಂಜಿನ್ ಫಿಟ್ ಮಾಡ್ಕೊಂಡು ಡೀಸೆಲ್ ಇಂಜಿನಲ್ಲಿ ರನ್ ಮಾಡ್ಬೋದು ನೋಡಿ ಇಲ್ಲಿ ಒಂದು ಡಬ್ ಇದೆಯಲ್ಲ ಔಟ್ಪುಟ್ ಟಬ್ಬಲ್ಲಿ ಆ ಟಬ್ಬಲ್ಲಿ ನಿಮಗೆ ರಾಗಿ ಅಥವಾ ಜೋಳ ಆಗಿರ್ಬೋದು ಅಥವಾ ನಿಮಗೆ ಭತ್ತ ಆಗಿರಲಿ ಔಟ್ಪುಟ್ ಅಲ್ಲಿ ಬರುತ್ತೆ ಇಲ್ಲಿ ಡೀಸೆಲ್ ಇಂಜಿನ್ ಫಿಟ್ ಮಾಡ್ಕೊಬೋದು ಇದು ಎಕ್ಸ್ಟ್ರಾ ಸ್ಪೇಸ್ ಡೀಸೆಲ್ ಎಕ್ಸ್ಟ್ರಾ ನಿಮಗೆ ಚಾರ್ಸಿ ಮಾಡಿರ್ತೀವಿ ಚಾರ್ಸಿ ಮಾಡಿಬಿಟ್ಟು ಇಲ್ಲ ಡೀಸೆಲ್ ಇಂಜಿನ್ ಫಿಟ್ ಮಾಡ್ಬೋದು ಇದು ಪುಲ್ಲಿ ಇದೆ ಈ ಪುಲ್ಲಿ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಕನೆಕ್ಷನ್ ಬರುತ್ತೆ ಡೀಸೆಲ್ ಇಂಜಿನ್ ಇಲ್ಲಿ ಫಿಟ್ ಮಾಡಿದ್ರೆ ಇದರಿಂದ ಇದಕ್ಕೆ ಬೆಲ್ಟ್ ಕನೆಕ್ಷನ್ ಮಾಡಿಬಿಟ್ಟು ಇದರಲ್ಲಿ ಡೀಸೆಲ್ ಇಂಜಿನಲ್ಲೂ ರನ್ ಮಾಡ್ಬೋದು ಸರ್ ಆಗ್ರೋಟೆಕ್ ಬ್ರ್ಯಾಂಡೆಡ್ ಶೆಡರ್ ಕಂಪ್ ಪಲ್ವರೈಸರ್ ಅಂತ ಅಂತಂದರೆ ಇದರಲ್ಲಿ ತೋಟದಲ್ಲಿರತಕ್ಕಂಥ ವೇಸ್ಟೇಜ್ ಎಡಮಟ್ಟೆ ಗರಿ ಕೊಬ್ಬರಿ ಮಟ್ಟೆ ಮತ್ತು ಬಾಳೆದಿಂಡು ಎಲ್ಲ ಬರುತ್ತಲ್ಲ ಅದು ಪೂರ್ತಿ ಪೌಡ್ರ್ ಮಾಡಿ ತೋಟದಲ್ಲಿ ಒಂದು ವೇಸ್ಟೇಜ್ ಮಾಡ್ಕೊಂಡು ಗೊಬ್ಬರ ಮಾಡ್ಕೊಳ್ಳಿ ಇದರಲ್ಲಿ ಏನು HP ಥರ ಬರುತ್ತೆ ಹಂಗೆ ಆದರೆ ಇದರಲ್ಲಿ 2 ಮಾಡೆಲ್ ಬರ್ತವೆ ಅಪ್ ಟು ಮಿನಿ ಗಾಡಿಗಳಿಗೆ ಒಂದು ಬರುತ್ತೆ 30HP ಇಂದ 35HP ವರೆಗೂ ಒಂದು ಮಾಡೆಲ್ ಬರುತ್ತೆ ಮತ್ತು 35HP ಅಬೌವ್ಗೆ ಒಂದು ಮಾಡೆಲ್ ಬರುತ್ತೆ 30HP ಅಂದರೆ ಡಬಲ್ ಸಿಲಿಂಡರ್ ಗಾಡಿಗಳು ಬರ್ತಾವಲ್ಲ ಅದಕ್ಕೆ 30 ಬ್ಲೇಡ್ ಬರುತ್ತೆ ಇದರಲ್ಲಿ 30 ಬ್ಲೇಡ್ ಬರುತ್ತೆ ಮತ್ತು 35HP ಮೇಲಿರೋ ಗಾಡಿಗಳಿಗೆ 35 ಬ್ಲೇಡ್ ಬರುತ್ತೆ ಅಂದರೆ ಇದರಲ್ಲಿ ಅಂದರೆ ಇದರಲ್ಲಿ 6 ಬ್ಲೇಡ್ಗಳು ಬರುತ್ತೆ ಮತ್ತೆ ನೋಡಿ ಚಿಕ್ಕ ಚಿಕ್ಕ ಕಾಣಿಸ್ತಾ ಇದೆಯಲ್ಲ ಅವು ಬೀಟರ್ ಅಂತ ಬ್ಲೇಡ್ಗಳು ಬರೀ ಕಟ್ ಮಾಡುತ್ತಷ್ಟೇ ಆ ಬೀಟರ್ಗಳನ್ನು ನಾವು ಪೂರ್ತಿ ಪೌಡ್ರ್ ಮಾಡಿ ಔಟ್ಪುಟ್ ಕೊಡ್ತವೆ ಇದರಲ್ಲಿ ನಾವು ತೋಟದಲ್ಲಿರೋ ವೇಸ್ಟೇಜ್ನೆಲ್ಲ ಗೊಬ್ಬರ ಮಾಡ್ಕೊಂಡು ಒಂದು ಯುಟಿಲೈಸ್ ಮಾಡ್ತೀವಿ ಇನ್ಪುಟ್ ಯಾವುದು ಇದು ಇದರ ಇಲ್ಲಿಂದ ಇನ್ಪುಟ್ ಬರುತ್ತೆ ಮತ್ತು ಇಲ್ಲಿ ಔಟ್ಪುಟ್ ಅವ್ರಿಗೆ ಇಲ್ಲಿ ಔಟ್ಪುಟ್ ಇಲ್ಲಿ ಔಟ್ಪುಟ್ ಇಲ್ಲಿ ಇನ್ಪುಟ್ ಮತ್ತು ಟ್ರ್ಯಾಕ್ಟ್ರಿ ನಾವು ಎಕ್ಸ್ಟ್ರಾ ಗೇರ್ಗೆ ಹಾಕೊಬೇಕು ಎಕ್ಸ್ಟ್ರಾ ಗೇರ್ಗೆ ಹಾಕೊಂಡು
540 RPM ಅಲ್ಲೇ ರನ್ ಮಾಡಬೇಕು RPM ಒಂದು 12-13 ಇಟ್ಕೊಂಡು ರನ್ ಮಾಡಬೇಕು ಬರಿ ಶೆಡರ್ ಅಂತ ಬರುತ್ತೆ ಇದು ಶೆಡರ್ ಕಂ ಪಲ್ವರೈಸರ್ ಇದು ಬರಿ ಶೆಡರ್ ಒಂದು ಶೆಡರ್ ಅಂತಂದ್ರೆ ಇದರಲ್ಲಿ ಬರಿ ಪೀಸ್ ಆಗುತ್ತೆ ಅಷ್ಟೇ 1/2 inch ಅಲ್ಲಿ ಚಿಪ್ಸ್ ಆಗುತ್ತೆ ಇದರಲ್ಲಿ ಪೂರ್ತಿ ಪೌಡರ್ ಆಗುತ್ತೆ ಇದರಲ್ಲಿ ಬರಿ ಚಿಪ್ಸ್ ಆಗುತ್ತೆ ಅಂದ್ರೆ ಇದರಲ್ಲಿ ಬೀಟರ್ ಅನ್ನೋ ಇರಲ್ಲ ಬರಿ ಬ್ಲೇಡ್ ಮಾತ್ರ ಬರುತ್ತೆ ಇದರಲ್ಲಿ ಒಳಗಡೆ ಬ್ಲೇಡ್ ಮಾತ್ರ ಬರುತ್ತೆ ಒಳಗಡೆ ಬ್ಲೇಡ್ ಮಾತ್ರ ಬರುತ್ತೆ ಇಲ್ಲಿ ಕಾಣ್ತಾ ಬ್ಲೇಡ್ ಈಗ ಇದಿದೆಯಲ್ಲ ಇದನ್ನ ಬ್ಲೇಡ್ ಬರುತ್ತೆ ಇದರಲ್ಲಿ ಬೀಟರ್ ಇರಲ್ಲ ಬ್ಲೇಡ್ ಆದ್ರೆ ಬರಿ ಕಟ್ ಮಾಡುತ್ತೆ ಬೀಟರ್ ಪೂರ್ತಿ ಪೌಡರ್ ಮಾಡುತ್ತೆ ಅದಕ್ಕೋಸ್ಕರ ಇದು ಬರಿ ಶೆಡರ್ ಅಂತ ಇದರಲ್ಲಿ 1/2 inch ಅಲ್ಲಿ ಪೀಸ್ ಪೀಸ್ ಆಗುತ್ತೆ ಪೇಂಟಿಂಗ್ ಆಗಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಟಿರ್ತೀವಿ ಮತ್ತೆ ನಾವು ಟೆಸ್ಟ್ ಮಾಡಿ ಆದ್ಮೇಲೆ ರೈತರಿಗೆ ಕೊಡಬೇಕಾದ್ರೆ ನಾವು ಪೇಂಟಿಂಗ್ ಮಾಡಿ ಅವರ ಮುಂದೆ ಇನ್ನೊಂದ್ಸಲ ಡೆಮೋ ಮಾಡಿಬಿಟ್ಟು ಕೊಡ್ತೀವಿ ಇದು ವಾರಂಟಿ ಏನು ಇರುತ್ತಾ ಅಥವಾ ಹೆಂಗೆ ವಾರಂಟಿ ಅಂದ್ರೆ ಈ ನಾಲ್ಕು ಬೇರಿಂಗ್ ಗಳು ಬರ್ತವೆ ಇದರಲ್ಲಿ ಬೇರಿಂಗ್ ಮಾತ್ರ ಬರ್ತವೆ ಇದಕ್ಕೆ ನಾವು ಡೈಲಿ ಬೆಳಗಿಂದ ಸಂಜೆ ತನಕ ಓಡಿಸ್ತೀವಿ ಅನ್ನೋದಾದ್ರೆ ಡೈಲಿ ಗ್ರೀಸ್ ಮಾಡ್ಕೊಬೇಕು ಯಾಕೆಂದ್ರೆ ಇದರಲ್ಲಿ ಮೇನ್ ಇರೋದೇ ಬೇರಿಂಗ್ ಅಷ್ಟೇ ಇನ್ನೇನು ಇದರಲ್ಲಿ ಪೂರ್ತಿ ಕಬ್ಬಿಣ ಇರುತ್ತೆ ಸವಿಯೋದಾಗಲಿ ಇನ್ನು ಮತ್ತೊಂದು ಏನಿರೋದು ಬ್ಲೇಡ್ ಒಂದು ಮಾತ್ರ ಒಂದು 1 ವರ್ಷಕ್ಕೆ 2 ವರ್ಷಕ್ಕೆ ಚೇಂಜ್ ಮಾಡ್ಕೊತ ಇರ್ಬೇಕು ನೀವು ಯೂಸ್ ಮಾಡ್ದಂಗೆ ಮತ್ತು ಈ ಬೇರಿಂಗ್ ಮಾತ್ರ ನೀವು ಡೈಲಿ ಮೇಂಟೆನೆನ್ಸ್ ಮಾಡ್ಕೊಬೇಕು ಅಂದರೆ ಗ್ರೀಸ್ ಹಾಕೊಂಡು ಡೈಲಿ ಮೇಂಟೆನೆನ್ಸ್ ಸ್ಪೇರು ಎಲ್ಲ ಸರ್ವಿಸ್ ಎಲ್ಲ ನಮ್ಮಲ್ಲೇ ಸಿಗುತ್ತೆ ಅಲ್ಲಿಗೆ ಮೆಕ್ಯಾನಿಕ್ ಬಂದು ನಿಮಗೆ ರೆಡಿ ಮಾಡ್ಕೊಬೇಕು ಅಂದರೆ ಸ್ಪಾಟಲ್ಲೇ ಎಲ್ಲ ಸ್ಪಾಟಲ್ಲೇ ರೆಡಿ ಮಾಡ್ಕೊಬೇಕು